भारतीय जनता पार्टी चिक्कबळ्ळापुर जिले ग्राम स्वराज्य समावेश वेदिकेयल्लि उपस्थितरिरतक्कंत भारतीय जनता पार्टी जिले अध्यक्ष श्री रामलिंगप्प ग्राम पंचायत सदस्य स्थानदिंद एत्तरक्केरि विधान परिषत् सदस्यरागि विरोध पक्ष नायक सचेतक इवत्तु राज्यद मुजराय सचिवरागिरतक्कंत कोटा श्रीनिवास पूजारी राज्यद उपाध्यक्षे इंधन सचिवेयागिरुव कालघट्टदल्लि कर्नाटकवन्न कत्तल मुक्त कर्नाटक माडिरतक्कंत संसदे सहोदरी शोभा करंदाजे नन्न लोकसभेय सहपाठी कोलार लोकसभेय संसद युवा नायक मुनिस्वामी राज्यद उपाध्यक्ष आगिरतक्कंत हिरियद शंकरप्पनवरे राज्यद प्रधान कार्यदर्शिगळागिरतक्कंत महेश तेंगिनकायिरे राज्यद भारतीय जनता पार्टी महिला मोर्चा अध्यक्ष आगिरतक्कंत सहोदरी गीता विवेकानंद विभाग प्रभारी आदरणीयरागिरतक्कंत केशव प्रसाद जिला प्रभारी कृष्ण रेड्डी मंडल अध्यक्ष आगिरतक्कंत आर प्रताप वेदिके मेले उपस्थितरिरतक्कंत प्रमुखरे ಇಲ್ಲಿ ಬಂದು ಸೇರಿರುವ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ನಮ್ಮ ಚಿಂತನೆ ನಮ್ಮ ಯೋಚನೆ ಯೋಜನೆಗಳನ್ನು ಮನೆ ಮನೆಗಳಿಗೆ ತಲುಪಿಸಿರತಕ್ಕಂತ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರಿಗೂ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಮಾಧ್ಯಮದ ಮಿತ್ರರೇ ನಾನು ರಾಜ್ಯಾಧ್ಯಕ್ಷನಾದಾಗ ಒಂದು ಸಂಕಲ್ಪವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪ ನನ್ನ ಕಿವಿಯಲ್ಲಿ ಹೇಳಿದರು ನಮ್ಮ ಎರಡು ಗುರಿಗಳಿದ್ದಾವೆ ಒಂದು ಕರ್ನಾಟಕವನ್ನೇ ಕಲ್ಯಾಣವನ್ನಾಗಿಸುವುದು ಎರಡನೇದು ಕರ್ನಾಟಕದಲ್ಲೇ ಕಮಲವನ್ನ ಅರಳಿಸುವುದು ಹಾಗಾಗಿ ಕರ್ನಾಟಕದಲ್ಲಿ ಕಮಲ ಅರಳದೆ ಇರತಕ್ಕಂತ ಜಿಲ್ಲೆಗಳಾವುದು ಅಂತ ಹುಡುಕಿದೆವು ಹಳೆ ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ನಾವು ಶತ ಸಂಕಲ್ಪವನ್ನ ಹೊತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇಲ್ಲೇ ಕಮಲವನ್ನ ಅರಳಿಸುತ್ತೇವೆ ಇಲ್ಲೇ ಕಮಲವನ್ನ ಅರಳಿಸುತ್ತೇವೆ ಇಲ್ಲೇ ಕಮಲವನ್ನ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ವಾಕ್ಯ ಇದೆ ಸಂಕಲ್ಪ ಇದೆ ಆ ಸಂಕಲ್ಪ ಏನು कांग्रेस मुक्त भारत कांग्रेस मुक्त कर्नाटक कांग्रेस मुक्त मतगट्टे कांग्रेस मुक्त मतगट्टे इवत्तु निम्मल्लि भिक्षेयन्न बेडुवुदक्कोस्कर बंदिद्देने नरेंद्र मोदी अवर संकल्पवन्न निम्म तलेयल्लि इडुवुदक्कोस्कर बंदिद्देने 16 वर्षगळ काल माडिरतक्कंत कार्यकर्तर परिश्रमक्के अभिनंदनेगळन्नु सल्लिसि निम्मल्लि भिक्षाटनेयन्न माड्ता इद्देने ई बारिय चुनावणेयल्लि कमलवन्न अरळिसि कमलवन्न अरळिसि कमलवन्न अरळिसि हागागि विश्वास इदे विश्वास ಏನು ಇಲ್ಲಿ ಕೂತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸೇನಾನಿಯಾಗಿ ಮುಂದಿನ ದಿನಗಳಲ್ಲಿ ಪರಿಶ್ರಮವನ್ನು ಹಾಕ್ತೀರಿ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 80% ಪಂಚಾಯತ್ ಅನ್ನು ಗೆಲ್ಲಿಸ್ತೀರಿ ಅನ್ನುವ ವಿಶ್ವಾಸ ನಿಮ್ಮ ಮೇಲೆ ನನಗಿದೆ ವಿಶ್ವಾಸವನ್ನು ಉಳಿಸ್ತೀರಾ ವಿಶ್ವಾಸವನ್ನು ಉಳಿಸ್ತೀರಾ ವಿಶ್ವಾಸವನ್ನು ಉಳಿಸ್ತೀರಾ ಸಂಕಲ್ಪವನ್ನು ಮಾಡ್ತೀರಾ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೀರಾ ಈ ಬಾರಿಯ ಗ್ರಾಮ ಪಂಚಾಯತ್ ಅಲ್ಲಿ ಕಮಲವನ್ನು ಅರಳಿಸ್ತೀರಾ ಕಮಲವನ್ನ ಅರಳಿಸಿ ಬಾಗೇಪಲ್ಲಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಇರತಕ್ಕಂತ ಶಾಸಕನನ್ನ ಕಾಡಿಗೆ ಓಡಿಸುತ್ತೇವೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕನನ್ನ ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯ ಶಾಸಕನ ಕವಿ ಬಹಳ ಸುಂದರವಾಗಿ ಒಂದು ಕವಿತೆಯನ್ನು ಹಾಡ್ತಾನೆ ಚಂದನ ಹೇ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ್ ಗ್ರಾಮ ಹೇ ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಈ ದೇಶದ ಒಂದೊಂದು ಗ್ರಾಮವು ತಪೋವನಗಳು ಈ ದೇಶದಲ್ಲಿ ಹುಟ್ಟಿರತಕ್ಕಂತ ಗ್ರಾಮಗಳಲ್ಲಿ ಹುಟ್ಟಿರತಕ್ಕಂತ ಒಬ್ಬೊಬ್ಬ ವ್ಯಕ್ತಿಯು ರಾಮ ಮತ್ತು ಸೀತೆ ಅದಕ್ಕೆ ಮಹಾತ್ಮ ಗಾಂಧಿ ಅವರು ಉಲ್ಲೇಖ ಮಾಡಿದರು ಈ ದೇಶ ರಾಮರಾಜ್ಯ ಆಗಬೇಕು ಯಾವ ರೀತಿಯಲ್ಲಿ ರಾಮರಾಜ್ಯ ಮಹಾತ್ಮ ಗಾಂಧಿಗೆ ಗೊತ್ತಿತ್ತು ಯಾವ ಅಯೋಧ್ಯೆಯ ರಾಮ ಸೃಷ್ಟಿಯಾಗಿರತಕ್ಕಂತ ಕಾಲಘಟ್ಟದಲ್ಲಿ ಒಬ್ಬ ರಾಮ ಇದ್ದ ಒಬ್ಬ ರಾವಣ ಇದ್ದ ರಾವಣ ಒಬ್ಬನಿಗೆ ಒಬ್ಬ ರಾಮ ಸಾಕಿತ್ತು
ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ನ ಆಡಳಿತದಲ್ಲಿ ಈ ದೇಶದಲ್ಲಿ ಎಲ್ಲರೂ ರಾವಣರಾಗ್ತಾರೆ ಹಾಗಾಗಿ ರಾಮರ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತ ಹೇಳಿರುವಂತದ್ದು ಕಾಂಗ್ರೆಸ್ ಇಲ್ಲಿ ರಾವಣರಾಜ್ಯ ನಿರ್ಮಾಣ ಮಾಡುತ್ತೆ ಹಾಗಾಗಿ ರಾಮರಾಜ್ಯದ ಪರಿಕಲ್ಪನೆಗಳನ್ನು ಮಹಾತ್ಮಾ ಗಾಂಧಿ ಕೊಟ್ಟರು ರಾಮರಾಜ್ಯ ಹೇಳಿದ್ರೆ ಪ್ರತಿಯೊಂದು ಗ್ರಾಮವು ಸ್ವರಾಜ್ಯ ಆಗಬೇಕು ಆ ಗ್ರಾಮದ ಮುಖಾಂತರ ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಆಗಬೇಕು ಅನ್ನತಕ್ಕಂತ ಪರಿಕಲ್ಪನೆಯನ್ನು ಮಹಾತ್ಮಾ ಗಾಂಧಿ ಕೊಟ್ಟರು ಆ ಚಿಂತನೆಯ ಆಧಾರದಲ್ಲಿ ನರೇಂದ್ರ ಮೋದಿಯವರು ಇವತ್ತು ಆಡಳಿತವನ್ನು ನಡೆಸುವ ಸಂದರ್ಭದಲ್ಲಿ ಗ್ರಾಮಗಳಿಗೆ ಸ್ವಾಯತ್ತತೆಯನ್ನು ಸ್ವಾವಿಭಾನವಾಗಿರತಕ್ಕಂತ ಚಿಂತನೆಗಳನ್ನು ಕೊಟ್ಟರು ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿರತಕ್ಕಂತ ಅಂಶ ಇವತ್ತು ಗ್ರಾಮ ಪಂಚಾಯತ್ಗಳಿಗೆ 15ನೇ ಹಣಕಾಸಿನ ಆಯೋಗದ ಅಡಿಯಲ್ಲಿ ಒಂದೊಂದು ಗ್ರಾಮಗಳಿಗೆ ಒಂದೊಂದು ಕೋಟಿ ರೂಪಾಯಿಗಳನ್ನು ಕೊಡತಕ್ಕಂತ ಸಂಕಲ್ಪ ಮಾತ್ರ ಅಲ್ಲ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ 31,000 ಕೋಟಿ ರೂಪಾಯಿಗಳನ್ನು ಗ್ರಾಮ ಪಂಚಾಯತ್ಗೋಸ್ಕರ ಕೊಡುವುದಕ್ಕೆ ಸಿದ್ಧತೆ ಆಗಿದೆ ಯೋಚನೆ ಮಾಡಿ ಈ ದೇಶದ ಈ ರಾಜ್ಯದಲ್ಲಿ ಇರತಕ್ಕಂತ ಗ್ರಾಮ ಪಂಚಾಯತ್ಗಳಿಗೆ ಬರುವ ಅನುದಾನಗಳೆಷ್ಟು ಹಾಗಾಗಿ ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ ಏನು ಪರಿವರ್ತನೆ ಯೋಚನೆ ಮಾಡಿ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳ ಇತಿಹಾಸಗಳನ್ನು ತೆಗೆದು ನೋಡಿ ಚುನಾವಣೆಗಳು ಬಂದಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಉಲ್ಲೇಖಗಳನ್ನು ಮಾಡುತ್ತಿದ್ರು ಒಂದು ಸಾರಿ ನಮಗೆ ಅವಕಾಶಗಳನ್ನು ಕೊಡಿ ಭಾರತವನ್ನ ಸಿಂಗಾಪುರ ಮಾಡ್ತೀವಿ ಒಂದು ಸಾರಿ ನಮಗೆ ಅವಕಾಶ ಕೊಡಿ ಭಾರತವನ್ನ ಅಮೆರಿಕ ಮಾಡ್ತೀವಿ ಒಂದು ಸಾರಿ ನಮಗೆ ಅವಕಾಶಗಳನ್ನು ಕೊಡಿ ಭಾರತವನ್ನ ಜಪಾನ್ ಮಾಡ್ತಾ ಇದ್ವಿ ಆದರೆ 2014 ರ ನಂತರ ಪರಿವರ್ತನೆ ಆಗಿದೆ ಮೊನ್ನೆ ಅಮೆರಿಕದಲ್ಲಿ ನಡೆದಿರುವಂತ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಲ್ಲಿ ಅಧ್ಯಕ್ಷ ಅಭ್ಯರ್ಥಿ ಹೇಳ್ತಾರೆ ನನಗೆ ನೀವು ಮತದಾನವನ್ನು ಮಾಡಿದರೆ ಅಮೆರಿಕವನ್ನ ಭಾರತ ಮಾಡ್ತೇನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಆಡಳಿತವನ್ನು ಕೊಡ್ತಾನೆ ಇದು ಪರಿವರ್ತನೆ ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ ಜಗತ್ತಿನ ಜನ ಭಾರತ ಕಡೆಗೆ ನೋಡ್ತಾ ಇದ್ದಾರೆ ಜಗತ್ತಿನ ಜನ ಇವತ್ತು ನರೇಂದ್ರ ಮೋದಿಯನ್ನ ಕೊಂಡಾಡ್ತಾ ಇದ್ದಾರೆ ಭಾರತದ ಆಡಳಿತ ಇವತ್ತು ಜಗತ್ತಿನ ಎತ್ತರಕ್ಕೆ ಏರಿದೆ ಜಗದ್ವಂದ್ಯ ಭಾರತ ನಿರ್ಮಾಣದ ಸಂಕಲ್ಪಗಳು ಈಡೇರುವ ಕಾಲಘಟ್ಟಕ್ಕೆ ಹೋಗ್ತಾ ಇದ್ದೇವೆ ಯೋಚನೆ ಮಾಡಿ ಇವತ್ತು ಜಗತ್ತಿನ ಜನ ಭಾರತ ಕಡೆಗೆ ನೋಡುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕಾರಣಗಳು ಮೂರು ಕಳೆದ 6 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತ 6.5 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ನಂತರದ ಆಡಳಿತ ಕೊಟ್ಟ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರ 6.5 ವರ್ಷದ ಕಾಲಘಟ್ಟದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಗಳಿಲ್ಲ ಒಂದೇ ಒಂದು ಕಳಂಕ ಇಲ್ಲ ಆರೋಪ ಕೇವಲ ಪ್ರಧಾನಮಂತ್ರಿಗೆಲ್ಲ ಪ್ರಧಾನಮಂತ್ರಿಯ ಮಂತ್ರಿ ಮಂಡಲದ ಒಬ್ಬನೇ ಒಬ್ಬನಿಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಒಬ್ಬನೇ ಒಬ್ಬನ ಸಂಸದನ ಮೇಲೆ ಕಳಂಕಗಳಿಲ್ಲ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನು ನರೇಂದ್ರ ಮೋದಿ ಕೊಟ್ಟರು ಮನಮೋಹನ್ ಸಿಂಗ್ರ ಕಾಲಘಟ್ಟಗಳು ಹೇಗಿತ್ತು ಯೋಚನೆ ಮಾಡಿ ಈ ದೇಶದಲ್ಲಿ ಇರತಕ್ಕಂಥ ನೀರಿನಲ್ಲಿ ಲೂಟಿ ಗಣಿಯಲ್ಲಿ ಲೂಟಿ ಕೊನೆ 3G ಲೂಟಿ ಪ್ರತಿಯೊಂದರಲ್ಲೂ ಲೂಟಿ ಮಾಡಿರ್ತಕ್ಕಂತಹ ಸರ್ಕಾರವನ್ನು ತೆಗೆದು ಹಾಕಿರ್ತಕ್ಕಂಥ ಜನರಿಗೆ ವಿಶ್ವಾಸವನ್ನು ತುಂಬಿರತಕ್ಕಂಥದ್ದು ನರೇಂದ್ರ ಮೋದಿ ಹಾಗಾಗಿ ಇವತ್ತು ಕಚ್ಚಿನಿಂದ ಕಾಮರೂಪದವರೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಜನ ಮೋದಿ 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 ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ದಿಗ್ವಿಜಯದ ಯಾತ್ರೆ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ಮೊನ್ನೆ ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಗೆದ್ದು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾರುತ್ತಾ ಇದೆ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಯೋಚನೆ ಮಾಡಿ ಕಾಂಗ್ರೆಸ್ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದ ಕಾಲಘಟ್ಟದಲ್ಲಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಡವರ ಕಲ್ಯಾಣ ನಮ್ಮ ನಂಬಿಕೆ ಅಂತ ಹೇಳಿದ್ರು 20 ಅಂಶಗಳ ಕಾರ್ಯಕ್ರಮಗಳನ್ನು ಕೊಟ್ಟರು 5 ಅಂಶಗಳ ಕಾರ್ಯಕ್ರಮಗಳನ್ನು ಕೊಟ್ಟರು ಆದರೆ 75 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇಲ್ಲಿಯ ಹಳ್ಳಿಯ ಮನೆಯಲ್ಲಿ ಇರತಕ್ಕಂಥ ತಾಯಂದಿರ ಅಕೌಂಟ್ಗೆ 500 ರೂಪಾಯಿ ಹಾಕಿದ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಜನ್ಧನ್ ಅಕೌಂಟ್ ಅಲ್ಲಿ 500 ರೂಪಾಯಿ ಹಾಕಿದಂತ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ ಈ ದೇಶದಲ್ಲಿ ಸ್ವಾತಂತ್ರ್ಯದ ವೇದಿಕೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡ್ತಾ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಾಗ ಶೌಚಾಲಯದ ವಿಚಾರಗಳನ್ನು ಹೇಳಿದಾಗ ಕಾಂಗ್ರೆಸ್ಸಿಗರು ಟೀಕೆ ಮಾಡಿದರು ಒಬ್ಬ ಪ್ರಧಾನಮಂತ್ರಿ ಶೌಚಾಲಯದ ಬಗ್ಗೆ ಮಾತಾಡ್ತಾರೆ ಅಂತ ಟೀಕೆಯನ್ನು ಮಾಡಿದರು ಆದರೆ ಕಡು ಬಡತನದಿಂದ ಚಾ ಮಾರುವ ಮನೆಯಲ್ಲಿ ಬಂದಿರತಕ್ಕಂಥ ಪ್ರಧಾನಮಂತ್ರಿಗೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಉತ್ತರ ಕರ್ನಾಟಕದ ತಾಯಂದಿರು ರಾತ್ರಿ 12 ಗಂಟೆವರೆಗೆ ಕಾದು ಶೌಚಕ್ಕೆ ಹೋಗುವಂತ ಅವರ ಕಣ್ಣೀರಿನ ಪರಿಸ್ಥಿತಿ ಗೊತ್ತಿತ್ತು ಆ ಕಣ್ಣೀರನ್ನು ಮುಕ್ತ ಮಾಡಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ
ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ 18 ಲಕ್ಷ 18000 ಗ್ರಾಮಗಳು ಕರೆಂಟ್ ಇಲ್ಲದ ಕತ್ತಲ ಗ್ರಾಮಗಳಾಗಿತ್ತು ನರೇಂದ್ರ ಮೋದಿ ಸಂಕಲ್ಪವನ್ನು ತೊಟ್ಟರು ಈ ರಾಜ್ಯದಲ್ಲಿ ಕತ್ತಲ ಗ್ರಾಮಗಳು ಇರಬಾರದು 2018 ರ ಏಪ್ರಿಲ್ 27ನೇ ತಾರೀಕಿಗೆ ಈ ದೇಶದ 18000 ಗ್ರಾಮಗಳು ಕತ್ತಲ ಮುಕ್ತವಾದವು ಬೆಳಕನ್ನು ಕೊಡತಕ್ಕಂತ ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆ ಅಡಿಯಲ್ಲಿ ಬೆಳಕನ್ನು ಕೊಡತಕ್ಕಂತ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದರು ಈ ದೇಶದಲ್ಲಿ ಆರೋಗ್ಯಕ್ಕೋಸ್ಕರ ಇಲ್ಲಿಯ ಬಡವ ಹಣವನ್ನ ಖರ್ಚು ಮಾಡುತ್ತಾನೆ ಅವನ ಸಂಪಾದನೆಯಲ್ಲಿ 60% ಬಡವನ ಸಂಪಾದನೆ ಅವನ ಆರೋಗ್ಯಕ್ಕೋಸ್ಕರ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರ ಕಣ್ಣು ಬದುಕನ್ನ ಹಸನು ಮಾಡಬೇಕು ಅನ್ನುವ ಚಿಂತನೆಗೋಸ್ಕರ ಆಯುಷ್ಮಾನ್ ಭವದ ಅಡಿಯಲ್ಲಿ ಅದ್ಭುತವಾಗಿರತಕ್ಕಂತ 5 ಲಕ್ಷ ವಿಮೆಯನ್ನ ಕೊಡತಕ್ಕಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಮಾಡಿದರು ಯಾಕೆ ಯೋಚನೆ ಮಾಡಿ ಹಳ್ಳಿಯಲ್ಲಿ ಇರತಕ್ಕಂತ ತಾಯಿಯಂದಿರು ಅಡಿಗೆಯನ್ನು ಮಾಡಿದಾಗ ಕಟ್ಟಿಗೆಯನ್ನು ತಂದು ಉರುವಲನ್ನು ತಂದು ಬೆಂಕಿ ಹಾಕಿ ಕಣ್ಣಲ್ಲಿ ಕಣ್ಣೀರು ಬರತಕ್ಕಂತ ತಾಯಿಯಂದಿರ ಕಣ್ಣೀರಿನ ಕಥೆಯನ್ನು ಕೇಳಿದ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೊದಲ ಬಾರಿಗೆ ಪ್ರತಿಯೊಬ್ಬ ತಾಯಿಯಂದಿರ ಮನೆಗೆ ಅನಿಲ ಅಂಡೆಯನ್ನು ಉಜ್ವಲ ಭಾಗ್ಯದ ಮುಖಾಂತರ ಕೊಟ್ಟಿರತಕ್ಕಂತ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಡಿಯಲ್ಲಿ ಸರ್ಕಾರ ಆಡಳಿತವನ್ನು ಕೊಟ್ಟಿತು ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದರು ಕೇವಲ ಈ ಯೋಜನೆಗಳು ಎಂಪಿಯಿಂದ ಮಾಡಲಿಕ್ಕೆ ಅಸಾಧ್ಯ ಒಬ್ಬ ಎಂಎಲ್ಎಯಿಂದ ಮಾಡಲಿಕ್ಕೆ ಅಸಾಧ್ಯ ರಾಜ್ಯ ಸರ್ಕಾರಗಳಿಂದ ಮಾಡಲಿಕ್ಕೆ ಅಸಾಧ್ಯ ಹಾಗಾಗಿ ಪಂಚಾಯತ್ಗಳಿಗೆ ಸ್ವಾಯತ್ತತೆಯಿಂದ ಕೊಟ್ಟರೆ ಮಾತ್ರ ಸಾಧ್ಯ ಹಾಗಾಗಿ ಪ್ರಧಾನಮಂತ್ರಿಗಳು ಕಲ್ಪನೆಯನ್ನು ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಕೋಟಿ ಕೋಟಿ ಅನುದಾನಗಳು ಕುಡಿಯುವ ನೀರಿನ ಯೋಜನೆಯನ್ನು ಇವತ್ತು ನೇರವಾಗಿ ಗ್ರಾಮ ಪಂಚಾಯತ್ಗಳಿಗೆ ಕೊಡತಕ್ಕಂತ ಸಂಕಲ್ಪಗಳಾಗಿದ್ದಾವೆ ನರೇಗದ ಅಡಿಯಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೊಡತಕ್ಕಂತ ಪ್ರಯತ್ನವನ್ನು ನೇರ ಪಂಚಾಯತ್ ಅಧ್ಯಕ್ಷ ಅಕೌಂಟ್ಗಳಿಗೆ ಹಾಕತಕ್ಕಂತ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂತಹ ಕಾಲಘಟ್ಟದಲ್ಲಿ ಒಂದೇ ಒಂದು ಪಂಚಾಯತ್ಗಳಿಗೆ ಓಎಫ್ಸಿ ಕೇಬಲ್ಗಳಿರಲಿಲ್ಲ ಇವತ್ತು ಈ ದೇಶದ ಪ್ರತಿಯೊಂದು ಹಳ್ಳಿಯ ಗ್ರಾಮ ಪಂಚಾಯತ್ಗಳಿಗೆ ಓಎಫ್ಸಿ ಕೇಬಲ್ಗಳ ಮುಖಾಂತರ ನೆಟ್ವರ್ಕ್ ಅನ್ನು ಜೋಡಿಸಿರ್ತಕ್ಕಂತ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ ಇವತ್ತು ಡಿಜಿಟಲ್ ಇಂಡಿಯಾದ ಮುಖಾಂತರ ಹಾಗಾಗಿ ಹೇಳಿದೆ ಮುಂದಿನ ದಿನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಷ್ಟು ಪವರ್ಫುಲ್ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಧಾನಮಂತ್ರಿ ಅಷ್ಟೇ ಪವರ್ಫುಲ್ ಪ್ರಧಾನಮಂತ್ರಿ ಅಷ್ಟೇ ಪವರ್ಫುಲ್ ಕೇಂದ್ರದ ಯೋಜನೆ ಗ್ರಾಮ ಪಂಚಾಯತ್ಗೆ ರಾಜ್ಯ ಸರ್ಕಾರದ ಯೋಜನೆ ಗ್ರಾಮ ಪಂಚಾಯತ್ಗೆ ಗ್ರಾಮ ಪಂಚಾಯತ್ನಲ್ಲಿ ತೀರ್ಮಾನ ತಗೊಂಡಿರತಕ್ಕಂಥ ತೀರ್ಮಾನಗಳೇ ಅತ್ಯುನ್ನತವಾಗಿರ್ತಕ್ಕಂಥದ್ದಾಗುತ್ತೆ ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಮಾಡತಕ್ಕಂಥದ್ದು ಈ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಆ ಪಂಚಾಯತ್ನಲ್ಲಿ ಯಾರಿರಬೇಕು ಆ ಪಂಚಾಯತ್ನಲ್ಲಿ ರಾವಣ ಇರಬೇಕಾ ರಾಮ ಇರಬೇಕಾ ರಾಮ ಇರಬೇಕಾ ರಾವಣ ಇರಬೇಕಾ ರಾಮ ಇರಬೇಕೋ ರಾವಣ ಇರಬೇಕೋ ಹಾಗಿದ್ರೆ ರಾಮನ ನಿರ್ಮಾಣದ ಕಾರ್ಯ ನಾವು ಕೈ ಹಾಕಬೇಕು ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಾದರೆ ಗ್ರಾಮಗಳು ರಾಮರಾಜ್ಯ ಆಗಬೇಕು ಗ್ರಾಮಗಳು ರಾಮರಾಜ್ಯ ಆಗಬೇಕು ಅಂತಾದರೆ ಕೇಂದ್ರ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಯೋಜನೆಗಳು ಅನುಷ್ಠಾನಗೊಳ್ಳಬೇಕು ಅನುಷ್ಠಾನಗೊಟ್ಟಾಗ ಅಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾರ್ಯಕರ್ತ ನಾಯಕನಾಗಬೇಕು ಕಾರ್ಯಕರ್ತ ನಾಯಕನ ರಾತ್ರಿ ಹಗಲು ಕಾರ್ಯಕರ್ತ ದುಡಿತಾನೆ ಒಬ್ಬ ಶಾಸಕನನ್ನು ಗೆಲ್ಲಿಸುವುದಕ್ಕೋಸ್ಕರ ಪರಿಶ್ರಮ ಹಾಕ್ತಾನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅನ್ನು ಗೆಲ್ಲಿಸುವುದಕ್ಕೋಸ್ಕರ ಮನೆ ಮಠಗಳನ್ನು ಬಿಡ್ತಾನೆ ಒಬ್ಬ ಲೋಕಸಭಾ ಸದಸ್ಯನನ್ನು ಗೆಲ್ಲಿಸುವುದಕ್ಕೋಸ್ಕರ ಅಹೋರಾತ್ರಿ ದುಡಿತಾನೆ ಅಂತಹ ಸಾಮಾನ್ಯ ಕಾರ್ಯಕರ್ತ ನಾಯಕನಾಗತಕ್ಕಂಥ ಸ್ಥಾನ ಅದು ಪಂಚಾಯತ್ ಸದಸ್ಯರ ಸ್ಥಾನ ಹಾಗಾಗಿ ಆ ಪಂಚಾಯತ್ ಸದಸ್ಯರನ್ನು ನಾಯಕನನ್ನಾಗಿ ಮಾಡತಕ್ಕಂಥ ಕೆಲಸಕ್ಕೆ ನಾವು ಹಿಡಿದಿದ್ದೇವೆ ಹಾಗಾಗಿ ಕೇವಲ ಲೋಕಸಭಾ ಚುನಾವಣೆ ನಮಗೆ ಸವಾಲಲ್ಲ ಕೇವಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳು ನಮಗೆ ಸವಾಲಲ್ಲ ಕೇವಲ ಶಾಸಕರ ಸ್ಥಾನ ಸವಾಲಲ್ಲ ಪ್ರತಿಯೊಬ್ಬನು ಪಂಚಾಯತ್ ಸದಸ್ಯನ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರ ತಗೊಂಡಿದೆ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಗೆಲ್ಲಿಸುವವರೆಗೆ ನಾವು ವಿಶ್ರಮವನ್ನು ಮಾಡುವುದಿಲ್ಲ ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ಅನ್ನತಕ್ಕಂಥ ಸಂಕಲ್ಪದಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮತಗಟ್ಟೆಯನ್ನು ಗೆಲ್ಲುವ ಸಂಕಲ್ಪವನ್ನು ಮಾಡಬೇಕು ಮತಗಟ್ಟೆಯನ್ನು ಗೆಲ್ಲುವಂತಹ ಸಂಕಲ್ಪಗಳನ್ನು ಮಾಡಬೇಕು ಬಹಳಷ್ಟು ಸಮಸ್ಯೆಗಳು ಚಿಕ್ಕಬಳ್ಳಾಪುರದಲ್ಲಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಚರ್ಚೆಗಳನ್ನು ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕೇಳಿದ್ದನ್ನು ಕೊಡುವ ಕಾಮಧೇನು ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದಾರೆ ಕೇಳಿದ್ದನ್ನು ಕೊಡುವ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಾರೆ ಭಯಪಡಬೇಡಿ ಈ ಸರ್ಕಾರ ಇನ್ನೂ 2.5 ವರ್ಷಗಳ ಕಾಲ ಇದೆ 2.5 ವರ್ಷಗಳ ಕಾಲ ಮಾತ್ರ ಅಲ್ಲ ಮುಂದಿನ ವರ್ಷವೂ ಭಾರತೀಯ ಜನತಾ ಪಾರ್ಟಿದ್ದೇ ಸರ್ಕಾರ ನಾವು ತರ್ತೇವೆ ಭಾರತೀಯ ಜನತಾ ಪಾರ್ಟಿದ್ದೇ ಸರ್ಕಾರ ತರ್ತೀವಿ ಹಾಗಾಗಿ ಹೇಳಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಗ್ರಾಮ ಪಂಚಾಯತ್ಗಳಲ್ಲಿ ಮುಟ್ಟಬೇಕು ಅಂತಾದರೆ ಗ್ರಾಮ ಪಂಚಾಯತ್ ಸದಸ್ಯರು ನಮ್ದಿರಬೇಕು ಹಾಗಾಗಿ ಹೇಳಿದೆ ಗ್ರಾಮ ಪಂಚಾಯತ್ ಸದಸ್ಯರು ನಮ್ದಾಗಿ ಮತ್ತೆ ಶಾಸಕರು ನಮ್ದಾಗಬೇಕು ನಮ್ಮ ಶಾಸಕರು ನಮ್ಮ ಗ್ರಾಮ ಪಂಚಾಯತ್ ಆದರೆ
ಚಿಕ್ಕಬಳ್ಳಾಪುರ ಕೋಲಾರದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಖಂಡಿತವಾಗಿ ನಾವು ಪರಿಹಾರ ಮಾಡುತ್ತೇವೆ ನಮ್ಮ ಸರ್ಕಾರ ಪರಿಹಾರ ಮಾಡುತ್ತೆ ವಿಶ್ವಾಸ ಇದೆ ಯಡಿಯೂರಪ್ಪರು ಗಂಭೀರವಾಗಿ ತಗೊಂಡಿದ್ದಾರೆ ಇವತ್ತು ರಾಜ್ಯವನ್ನ ಕೇವಲ ಬಸವನ್ನ ಹೇಳಿರತಕ್ಕಂತ ಕಲ್ಯಾಣ ಕರ್ನಾಟಕ ಮಾತ್ರ ಅಭಿವೃದ್ಧಿ ಅಲ್ಲ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಇಡೀ ಕರ್ನಾಟಕದ ಜನರ ಕಲ್ಯಾಣ ಮಾಡಬೇಕು ಅನ್ನತಕ್ಕಂತ ಸಂಕಲ್ಪಗಳು ನಮ್ಮ ರಾಜ್ಯ ಸರ್ಕಾರದ ಮುಂದಿದೆ ಹಾಗಾಗಿ ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿರತಕ್ಕಂತ ಹತ್ತಾರು ಸಮಸ್ಯೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ ಈ ಜಿಲ್ಲೆಯಲ್ಲಿ ಇರತಕ್ಕಂತ ಕೈಗಾರಿಕಾ ಪ್ರದೇಶಗಳು ಇಲ್ಲ ಅನ್ನತಕ್ಕಂತ ಭಾವನೆಗಳಿದ್ದಾವೆ ಅದಕ್ಕೂ ನಮ್ಮ ಸರ್ಕಾರ ಕಟಿಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಇಲ್ಲಿ ಇರತಕ್ಕಂತ ಹತ್ತಾರು ಯೋಜನೆಗಳಿಗೆ ಅನುಷ್ಠಾನಗಳನ್ನು ಮಾಡತಕ್ಕಂತ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಕೊಡತಕ್ಕಂತ ಸಂಕಲ್ಪವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಯೋಚನೆ ಮಾಡಿ ಇವತ್ತು ಕೋಟಿ ಕೋಟಿ ಅನುದಾನಗಳು ಬರ್ತಾ ಇದ್ದಾವೆ ನೀವು ಆಶ್ಚರ್ಯ ಆಗಬಹುದು ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕೈಯೆತ್ತಿ ಜನರನ್ನು ಸೇರಿಸಿ ಮಾತುಕತೆಗಳನ್ನು ಮಾಡಿ ಅಲ್ಲಿ ಒಂದೊಂದು ಊರಿನಲ್ಲಿ ನೂರಾರು ಜನರಿಗೆ ನಮ್ಮ ಯೋಜನೆಗಳು ತಲುಪಿದ್ದಾವೆ ಶೌಚಾಲಯಗಳು ಬಂದಿದ್ದಾವೆ ಮನೆ ಭಾಗ್ಯ ಬಂದಿದೆ ರೈತರ ಅಕೌಂಟ್ಗಳಿಗೆ 6000 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಆಯುಷ್ಮಾನ್ ಭಾರತ ಅಡಿಯಲ್ಲಿ ಕಾರ್ಡ್ಗಳು ಬಂದಿದ್ದಾವೆ ಜನರ ಮನೆ ಭಾಗಿಲಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳಾಗಿದ್ದಾವೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ 10000 ರೂಪಾಯಿಗಳನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಸ್ವ ಉದ್ಯಮಶೀಲತೆಗಳನ್ನು ಬೆಳೆಸತಕ್ಕಂತ ಸಂಕಲ್ಪ ಭಾರತೀಯ ಜನತಾ ಪಾರ್ಟಿದಿದೆ ಯುವಕರನ್ನು ಉದ್ಯಮಶೀಲತೆಯಡೆಗೆ ಆಕರ್ಷಣೆ ಮಾಡತಕ್ಕಂತ ಪ್ರಯತ್ನಗಳು ನಮ್ಮ ಸರ್ಕಾರದಿದೆ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತೇನೆ ಈ ಕಾಲಘಟ್ಟ ಸ್ವರ್ಣ ಯುಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಕೇಂದ್ರದಲ್ಲಿ ಜಗತ್ತಿಗೆ ವಂದನೆ ಮಾಡತಕ್ಕಂತ ನರೇಂದ್ರ ಮೋದಿ ಇದ್ದಾರೆ ಜಗತ್ತೇ ಗೌರವಿಸತಕ್ಕಂತ ನರೇಂದ್ರ ಮೋದಿ ಇದ್ದಾರೆ ಕರ್ನಾಟಕವೇ ಗೌರವಿಸತಕ್ಕಂತ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರೆ ಸ್ವರ್ಣ ಯುಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದ್ದಾನೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ಗಳು ಎಲ್ಲವೂ ಆಗಬೇಕು ಹಾಗಾಗಿ ನಮ್ಮ ಸಂಕಲ್ಪ ಯಾವುದು ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ ಮುಕ್ತ ಭಾರತ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಪಂಚಾಯತ್ ಕಾಂಗ್ರೆಸ್ ಮುಕ್ತ ಪಂಚಾಯತ್ ನಮ್ಮ ಗುರಿಯಾಗಬೇಕು ಹಾಗಾಗಿ ನನಗೆ ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಕ್ತ ಪಂಚಾಯತ್ ಮಾಡ್ತಿರೋ ಇಲ್ವಾ ಕಾಂಗ್ರೆಸ್ ಮುಕ್ತ ಪಂಚಾಯತ್ ಮಾಡ್ತಿರೋ ಇಲ್ವಾ ಮಾಡದಿದ್ರೆ ಇವತ್ತು ನೀವೇನು ಅನುಭವಿಸ್ತೀರಿ ಶಾಸಕರ ಈ ಕ್ಷೇತ್ರದಲ್ಲಿ ಶಾಸಕರ ಗುಂಡಾಗಿರಿಗಳು ಈ ಕ್ಷೇತ್ರದಲ್ಲಿ ಶಾಸಕರ ಮಧ್ಯದ ಹಣದಲ್ಲಿ ಬಂದಿರತಕ್ಕಂತ ಹಣವನ್ನ ಚೆಲ್ಲಾಟ ಮಾಡತಕ್ಕಂಥದ್ದು ಅಭಿವೃದ್ಧಿ ಹೀನವಾಗಿರ್ತಕ್ಕಂಥ ಕ್ಷೇತ್ರ ಬಂದಿರತಕ್ಕಂಥ ಯೋಜನೆಯಲ್ಲಿ ಪರ್ಸೆಂಟೇಜ್ ಇದೆಲ್ಲವನ್ನು ಮುಕ್ತ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಅದಕ್ಕೋಸ್ಕರ ಮುಂದಿನ ಶಾಸಕರನ್ನ ಪರಿವರ್ತನೆ ಮಾಡಬೇಕು ಅಂತ ಆದರೆ ಪಂಚಾಯತ್ ಪರಿವರ್ತನೆ ಆಗಬೇಕು ಪಂಚಾಯತ್ ಪರಿವರ್ತನೆ ಯಾರು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ ನನಗೆ ಮಾಹಿತಿ ಬಂದಿದೆ ಇಲ್ಲಿಯ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಗುಂಡಾಗಿರಿಯನ್ನು ತೋರಿಸ್ತಾರೆ ಅವರ ವಿರುದ್ಧ ಮಾತನಾಡಿದವರಿಗೆ ರೌಡಿ ಶೀತ ಹಾಕ್ತಾರೆ ಈ ಶಾಸಕರು ತಿಳ್ಕೊಳ್ಳಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾನೆ ನೀವು ರೌಡಿ ಶೀಟರ್ ಹಾಕೋದಿದ್ರೆ ಇಲ್ಲಿ ಶಾಸಕರ ಮೇಲೆ ಹಾಕಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ ಈ ರೀತಿಯ ಗುಂಡಾಗಿರಿಯ ವರ್ತನೆಯನ್ನು ನಾವು ಸಹಿಸೋದಿಲ್ಲ ಹಾಗಾಗಿ ಯಾವುದೇ ಕಾರ್ಯಕರ್ತ ಭಯಪಡುವಂತ ಅವಶ್ಯಕತೆ ಇಲ್ಲ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವುದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಾಯಕನನ್ನಾಗಿಸುವುದಕ್ಕೋಸ್ಕರ ಈ ಗ್ರಾಮಗಳಲ್ಲಿ ಗ್ರಾಮ ಸ್ವರಾಜ್ಯದ ಮುಖಾಂತರ ರಾಮರಾಜ್ಯದ ನಿರ್ಮಾಣಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಿ